ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್ತಾರೆ, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ನೂ ಕೇಳ್ತಾ ಇದ್ದೀನಿ ಎಲ್ಲಾರ್ದು, ಬಟ್ ಥಿಯೇಟರ್ ಒಳಗಡೆ ಮಜಾ ಮಾಡಿದ್ದಾರೆ ಎಲ್ಲರೂ. ಆ ನಗು ಇರ್ಬೋದು, ಆ ಕ್ಲೈಮ್ಯಾಕ್ಸ್ ಅಲ್ಲೂ ಆ ಕಾಮಿಡಿ ಇರ್ಬೋದು, ಎಲ್ಲವನ್ನೂ ಎಂಜಾಯ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾ ಬಗ್ಗೆ ನಾವು ಹೇಳೋದಕ್ಕಿಂತ ಬೇರೆಯವ್ರು ಮಾತಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ ನನಗೆ. ಇಷ್ಟ ಆಯಿತು ಬೇಸಿಕಲಿ. ಅಂದರೆ ಆ ವಿಗ್ರಹದ ಬಗ್ಗೆ ಅಷ್ಟು ಡೀಟೇಲಿಂಗ್ ಕೊಟ್ಟಿರೋದು ಬೆಸ್ಟ್ ಪಾರ್ಟ್ ಅನಿಸ್ತು. ಇಲ್ಲಾಂದರೆ ಸುಮ್ಮನೆ ಗಾಳಿಲಿ ಹಾರಾಡ್ಕೊಂಡು ಹೋದಂಗೆ ಆಗ್ತಿತ್ತು. ಸೊ ಅಲ್ಲ, ನನಗೆ ಆಬ್ವಿಯಸ್ಲಿ ಆ ಜರ್ನಿನೇ ಇಷ್ಟ ಆಯಿತು ಕಂಪ್ಲೀಟ್. ಆ ಜರ್ನಿ, ಆ ಮೂರ್ತಿ ಎಲ್ಲೆಲ್ಲಿ ಹೋಗುತ್ತಲ್ಲ, ಆ ಜರ್ನಿನೇ ತುಂಬ ಮಜಾ ಬಂತು ಅನ್ನಿಸ್ತು. ಸೊ ಓವರಾಲ್ ಸಿನಿಮಾ ನನಗಂತೂ ಸಖತ್ ಇಷ್ಟ ಆಯಿತು. ಯಾಕಂದರೆ ಫಸ್ಟ್ ಹಾಫಲ್ಲಿ ನಿಮಗೆ ಕಂಪ್ಲೀಟ್ ಸಿನಿಮಾ ಕಾಮಿಡಿ ಕಾಮಿಡಿ ಅನ್ಸಿದ್ರೆ, ಸೆಕೆಂಡ್ ಹಾಫಲ್ಲಿ ಥ್ರಿಲ್ಲರ್ ಜಾನರ್ಗೆ ಸೀದಾ ತೊಗೊಂಡೋಗ್ಬಿಡುತ್ತೆ. ಅಂದರೆ ಎಲ್ಲೋಯ್ತು 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 ಅನ್ನೋದು. ಸೊ ನನಗೂ ಗೊತ್ತಿರಲಿಲ್ಲ ಹೀಗೆಲ್ಲ ಹೋಗುತ್ತೆ ಅಂತ. ನಾನು ನನ್ನ ಪಾರ್ಟ್ ಮಾತ್ರ ಶೂಟ್ ಮಾಡಿರ್ತೀನಿ, ಸೊ ಬೇರೆಯವ್ರ ಪಾರ್ಟ್ ಗೊತ್ತಿರಲ್ಲ. ಸೊ ಅದೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದಾಗ ಸಖತ್ ಮಜಾ ಬಂತು ರಿಯಲಿ. ಹೌದೌದು, ನಾನು ಇವತ್ತೇ ನೋಡ್ತಿರೋದು ಸಿನಿಮಾನ. ಏ ಇಲ್ಲ ಸರ್, ನಾನು ಅವ್ರನ್ನ ಶೆಟ್ರ್ ಗ್ಯಾಂಗ್ ಬಿಟ್ಟು ಒಂದು 30 ಸಿನಿಮಾ ಮಾಡಿದ್ದೀನಿ. ಅದು ಹಿಟ್ಟಾದರೆ ಜನಕ್ಕೆ ಗೊತ್ತಾಗುತ್ತೆ, ಹಿಟ್ ಆಗಲಿಲ್ಲ ಅಂದರೆ ಜನಕ್ಕೆ ಗೊತ್ತಾಗಲ್ಲ ಅಷ್ಟೇ. ಸೊ ವೆರಿ ಆಬ್ವಿಯಸ್ ಅಂದರೆ ಬೇರೆ ಚಂದ್ರಕೀರ್ತಿ ಬ್ರಿಲಿಯಂಟ್ ಡೈರೆಕ್ಟರ್. ನಾನು ಇವತ್ತಲ್ಲ, ಅದನ್ನು ಶೂಟ್ ಟೈಮಲ್ಲೇ ಹೇಳಿದ್ದೆ. ಯಾಕಂದರೆ ಆ ಎಫರ್ಟು, ಅವನ ಪ್ಯಾಷನ್ನು ಗೊತ್ತಾಗ್ತಿತ್ತು ಸಿನಿಮಾ ಮೇಕಿಂಗಲ್ಲಿ. ಆ್ಯಂಡ್ ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಈ ಸಿನಿಮಾ ನೋಡಿದಾಗ ಯಾರೂ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ನೀಟಾಗಿ, ಅಷ್ಟು ಕ್ವಾಲಿಟೀಲಿ ಸಿನಿಮಾ ಮಾಡಿದ್ದಾನೆ. ಆ್ಯಂಡ್ ಅವನಿಗೆ ತುಂಬ ಅದ್ಭುತ ಬ್ರೈಟ್ ಫ್ಯೂಚರ್ ಇದೆ ಆ್ಯಸ್ ಆನ್ ಆ್ಯಕ್ಟರ್ ಆ್ಯಂಡ್ ಆಲ್ಸೋ ಆ್ಯಸ್ ಅ ಡೈರೆಕ್ಟರ್. ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್ತಾರೆ, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.